ಇವತ್ತು ನಾವೇನು ಆಹಾರ ಸಾಮಗ್ರಿಗಳ ವಿತರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ. ನನ್ನ ಜೊತೆ ಆಗಮಿಸಿರುವ ನಗರದ ಯಲಹಂಕ ಕ್ಷೇತ್ರದ ಸಚಿವರು, ಜನಪ್ರಿಯ ನಾಯಕರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಬಡವರ ಬಗ್ಗೆ ಅಪಾರವಾದ ಗೌರವಗಳನ್ನ ಸಹಸ್ರಾರು ಕುಟುಂಬಗಳಿಗೆ ಚೂರನ್ನ ಕೊಡ್ತಾಯಿದ್ದ ಈ ರಾಜ್ಯದ ಮೊದಲನೇ ಅನಾಥ ಮಠ ಮಕ್ಕಳ ಶಾಸಕ ಇದ್ರೆ ಅದು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಾನು ಕೊಟ್ಟಿರುವ ಧನ್ಯವಾದಗಳನ್ನ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಭಾಗದ ನಮ್ಮ ಮಾಜಿ ನಗರಪಾಲಿಕೆ ಸದಸ್ಯರುಗಳಾದ ಸಹೋದರಿ ಹಿರಿಯರಾಗಿರ್ತಕ್ಕಂಥ ಭದ್ರಪ್ಪ ಅವರು, ಕೃಷ್ಣ ಅವರು, ಹರೀಶ್ ಅವರು, ನಾನು ವಿನಂತಿ ಮಾಡೋದು ಇಷ್ಟೇ. 4,000 ಕಿಟ್ಗಳನ್ನ ಕೊಡ್ತಕ್ಕಂಥ ದೊಡ್ಡದಲ್ಲ, ನಾವು ಜೊತೆಯಲ್ಲಿದ್ದೀವಿ. ಬಡವರನ್ನ ಅತಿ ಪ್ರೀತಿಯಿಂದ ಕಾಣ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರ. ಸೈಟನ್ನು ಕೊಡ್ತಕ್ಕಂಥದ್ದು, ಮನೆಗಳನ್ನು ಕೊಡ್ತಕ್ಕಂಥದ್ದು, ಆಹಾರ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಉದ್ಯೋಗಗಳನ್ನು ನೀಡ್ತಕ್ಕಂಥದ್ದು, ಯಲಹಂಕ ಕ್ಷೇತ್ರ ಒಂದು ಮಿನಿ ಸರ್ಕಾರ ಆಗಿದೆ. ಇನ್ನೊಂದು ಒಂದೂವರೆ ತಿಂಗಳೊಳಗಡೆ ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿಸ್ತೀವಿ. ನಮ್ಮಲ್ಲಿ ಗಾಬರಿ ಆಗಬೇಡಿ, ಯಾವುದೇ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಇದಕ್ಕೆ ಎಲ್ಲರ ಜೀವವು ಕೂಡ ಮುಖ್ಯವಾದದ್ದು, ಪ್ರಮುಖವಾದದ್ದು. ಈ ಭಾಗದ ಅತ್ಯಂತ ಜನತೆಯ ನಾಯಕರು, ನನ್ನ ಹಿರಿಯ ಸಹೋದರ ರೀತಿಯಲ್ಲಿ ನಾನು ಎಲ್ಲ ಸಹಕಾರವನ್ನು ಕೊಟ್ಟಂತ ಡಿ ಸೋಮಣ್ಣ ಅವರು ಇವತ್ತು ಕೆಂಪೇಗೌಡ ಏರ್ತೋತ್ಸವವನ್ನು ಆಚರಿಸಿರುವಂತಹ ದೀನ ದಲಿತರಿಗೆ ದಿನಸಿ ಕಿಟ್ಗಳನ್ನು ಕೊಟ್ಟಂತ ಕೆಲಸವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೋಡಿದೆ. ಇನ್ನು ಎಲ್ಲಿವರೆಗೂ ಗೊತ್ತಿದೆ ಕ್ಯೂ ನೇರದ ವಿಟ್ಟು ನೀನು ಬಹಳ ಕರ್ಕೊಂಡು ಹೋಗಿ, ನಾನು ನೀನು ಆಗಲೇ ಚೆನ್ನಾಗಿ ಕುಡಿದೇವಿ ಅಂತ ಹೇಳಿ ಅಂದ್ರೆ ಕೆಲಸ ನೋಡಿ ಇವರಿಂದ ತಲುಪ್ಕೊಬೇಕು. ನಾವು ನಾನೆಲ್ಲ ಕೂಡ ಒಂದು ರೀತಿ ದೂರದೃಷ್ಟಿಯಲ್ಲಿ ಇವತ್ತು ನಾನು ಮಾತಾಡ್ತಕ್ಕಂಥದ್ದು. ಇವತ್ತು ಬೇರೆ ಕಡೆ ಪಕ್ಷ ನೋಡಿ ಕಿಟ್ಟ ಅನಿಸ್ತಾರೆ, ಆದರೆ ಇವತ್ತು ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಬಡವರು ಕೂಡ ಯಾರು ವೈರಸ್ ಏನು ಯಾರು ನೋಡಿ ಬರೋದಿಲ್ಲ, ಎಲ್ಲ ನೋಡ್ಬೇಕು. ವಿ ಸೋಮಣ್ಣರವರ ನೇತೃತ್ವದಲ್ಲಿ ಕಳೆದ 20 ದಿನಗಳಿಂದಲೂ ಕೂಡ ಸತತವಾಗಿ ಗೋವಿಂದರಾಜ್ ನಗರದ 9 ವಾರ್ಡ್ಗಳಲ್ಲಿಯೂ ಕೂಡ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಕುಟುಂಬಗಳಿಗೆ 20 ಕೆಜಿಯ ತೂಕವುಳ್ಳಂತಹ ದಿನಸಿ ಸಾಮಗ್ರಿಗಳಲ್ಲಿ ಜಯಂತಿ ಮಾಡೋದನ್ನು ಇವತ್ತು ಮಾಡಿ ಕಲಾವಿದರಿಗೋಸ್ಕರ ಅಲ್ಲೆಲ್ಲ ಮಾಡಿ ಹಾಕ್ಕೊಳ್ತೀವಿ. ಇವತ್ತು ಇಲ್ಲಿ ನಾಯಂಡಹಳ್ಳಿ ವಾರ್ಡ್ನಲ್ಲಿ ಸುಮಾರು 4,000 ಕುಟುಂಬಕ್ಕೆ ಮಾಡ್ತಾ ಇದ್ದೀವಿ. ಇನ್ನೂ 2-3 ದಿನ ಆಯ್ತದೆ. ಇಡೀ ನನ್ನ ಕ್ಷೇತ್ರದಲ್ಲಿ 45,000 ಮನೆ ಮನೆಗಳಿಗೆ ಫುಡ್ ಕಿಟ್ಟನ್ನು ಕೊಡೋ ಕಾರ್ಯ ಒಳ್ಳೆ ಕೆಲಸ ಇದು ಬಡವ್ರಿಗೋಸ್ಕರ ಮಾಡೋದು. ವ್ಯಾಕ್ಸಿನೇಷನ್ ಆಗಿದೆಯಾ?